ಕ್ವಶನ್ ಕೇಳ್ತೀನಿ. ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆನೇ ಇಲ್ಲ. ಮಾಧ್ಯಮದವರು ನೀವು ಹೇಳಿದ್ರಿ, ಅದು ನೀವು ಹೇಳಿದ್ರಿ, ಎಲ್ಲಿ ಯಾರು ಹೇಳಿದ್ರು? ಹೇಳಿದ್ರಲ್ಲ, ಹೀಗೆ ಬಹಿರಂಗ ಹೇಳೇ ಹೋಗಿದ್ರಲ್ಲ. ಪ್ರಧಾನಮಂತ್ರಿಗಳಿಗೆ ಮತ್ತು ಕೆಲವೊಂದು ಇಲಾಖೆಗೆ ಸಂಬಂಧಪಟ್ಟಂತೆ ಹಣಕಾಸು ಇಲಾಖೆ ಸಚಿವರು ಭೇಟಿಯಾಗುವುದು ಇವೆಲ್ಲ ಹೇಳಿದ್ರಲ್ಲ. ಅವ್ರು ಕುಮಾರಸ್ವಾಮಿ ಭೇಟಿಯಾಗೋದಕ್ಕೆ ಅವ್ರು ಒಪ್ಪನ ಹೇಳಿದ್ರಲ್ಲ, ನಮ್ಮ ಕ್ಷೇತ್ರದ ಕೆಲಸದ ಮತ್ತು ಬೇರೆ ಎಮ್ ಎಲ್ ಎಗಳ ಕ್ಷೇತ್ರದ ಹೋಗಿದ್ದೆ ಅಂತ ಹೇಳಿದ್ರು. ನೆರೆ ಪರಿಹಾರಕ್ಕೆ ಏನೇನು ಕ್ರಮ ಕೈಗೊಳ್ಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಮತ್ತೆ ಹೆಚ್ಚಿನ ನೆರವು ಕೇಳಕ್ಕೆ ಬನ್ನಿ. ಕೇಂದ್ರ ಸರ್ಕಾರ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ಹಣ ರೂಲ್ಸ್ ಪ್ರಕಾರ ಗೈಡೆನ್ಸ್ ಪ್ರಕಾರ ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಆಯ್ತು ನೋಡೋಣ, ಅದಕ್ಕೆ ಈಗ ಹೆಂಗೋ ಅಸೆಂಬ್ಲಿ ಇದೆಯಲ್ಲ, ಎಲ್ಲ ಯಾರು ಉಳಿದ್ರೆ ನಾನು ಗೃಹ ಇಲಾಖೆಗೆ ಗೃಹ ಮಂತ್ರಿಗಳಿಗೂ ಹೇಳ್ತೀನಿ, ಮುಖ್ಯಮಂತ್ರಿ ಗಮನಕ್ಕೆ ತೊಗೊಬರ್ತೀನಿ. ಯಾರಾದರೂ ರಾಜಕಾರಣಿ ಮಕ್ಕಳು ಯಾರಾದ್ರು ಇದ್ರೆ ಅವ್ರ ಹೆಸರು ಯಾರಾದ್ರು ಮಾಹಿತಿ ಇದ್ರೆ ತಂದು ಕೊಟ್ರೆ ಡೆಫಿನೆಟ್ಲಿ ನಾನು ರೆಫರ್ ಮಾಡ್ತೇನೆ. ಇದು ಏನಾಗಿದೆ, ಇದು ಕರೋನಾ ರೋಗಿಗಳಿಗೆ ಆಕ್ಸಿಜನ್ ಸಪ್ಲೈ ಆಗ್ತಾ ಇರೋದ್ರಿಂದ ಅದರಿಂದ ನ್ಯಾಚುರಲ್ ಆಗಿ ಡಿಮಾಂಡ್ ಜಾಸ್ತಿ ಇದೆ, ಮತ್ತು ಪ್ರೊಡಕ್ಷನ್ ಏನಿದೆ ಅಷ್ಟೇ ಇದೆ. ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂಥ ಫ್ಯಾಕ್ಟ್ರಿಯವರು. ಮತ್ತು ಇದನ್ನು ಕೈಗಾರಿಕೆ ಏನು ಕೊರತೆ ಆಗಿದೆ ಅದನ್ನು ಅಡ್ಜಸ್ಟ್ ಮಾಡುವಂಥದ್ದು ನಡೀತಿದೆ. ಬಂದಾಗೆಲ್ಲ ಕೆಲವು ಮಾತ್ರ ಬಂದಾಗಿದ್ದಾವೆ, ಅದಕ್ಕೆ ಅವರು ನನ್ನ ಕಡೆ ಡೆಲಿಗೇಷನ್ ಬಂದಿದ್ದರು. ಮತ್ತು ಡಿ ಸಿ ಅವ್ರಿಗೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಮೇಲೆ ಗೌರವ್ ಗುಪ್ತಾ ಅವರು ಇನ್ಚಾರ್ಜ್ ಇದ್ದಾರೆ, ಅದಕ್ಕೆ ಸೆಕ್ರೆಟರಿ ಇ ಸಿ ಎಸ್ ಅವ್ರಿಗೆ ಹೇಳಿದ್ದೇವೆ, ಆದಷ್ಟು ಅದನ್ನು ಸರಿ ಮಾಡುವಂಥ ಕೆಲಸ. ಪರಿಹಾರ ಅಂದರೆ ಈಗ ಏನಾಗಿದೆ, ಡಿಮಾಂಡು ಜಾಸ್ತಿ ಇದೆ, ಸಪ್ಲೈ ಕಡಿಮೆ ಇದೆ, ನ್ಯಾಚುರಲಿ ಕೊರತೆ ಆಗುವಂಥದ್ದು. ಅದರ ಸಲುವಾಗಿ ಆ ಪ್ರಯತ್ನ ನಡೀತಾ ಇದೆ, ಇನ್ನೂ ಹೆಚ್ಚು ಪ್ರೊಡಕ್ಷನ್ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಅದು ಸರಿಯಾಗಿ ಒಂದು ನಾನು ಹೇಳ್ತೀನಿ, ಓವರಾಲ್ ಕೈಗಾರಿಕೆಗೆ ಬದುಕಬೇಕು. ಆದರೆ ಮನುಷ್ಯದ ಜೀವನ ಫಸ್ಟು, ಜೀವ ಅದು ಬದುಕಬೇಕಾಗಿದೆ. ಫಸ್ಟ್ ಪ್ರಯಾರಿಟಿ ಆಕ್ಸಿಜನ್ನು ಆ ಜೀವಕ್ಕೆ, ಆಮೇಲೆ ನೆಕ್ಸ್ಟ್ ಕೈಗಾರಿಕೆ ಬರ್ತದೆ.